जब सत्य जी बोल रहे थे मैं सोच रहा था, इतने सीनियर नेता को बीजेपी ने टिकट क्यों नहीं दिया। ಜಗದೀಶ್ ಶೆಟ್ಟರ್ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಅವ್ರು ಮಾತಾಡೋ ಸಂದರ್ಭದಲ್ಲಿ ಮಾತಾಡುವಾಗ ನನಗೆ ಅನಿಸ್ತು, ಇಷ್ಟೊಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಷ್ಟೊಂದು ದೊಡ್ಡ ಹಿರಿಯ ನಾಯಕರಿಗೆ ಯಾವ ಸ್ಥಿತಿ ಬಂದಿದೆ ಅಂತ ಹೇಳಿ. ಉನ್ನೊನ್ನೆ ಕಹ ಕ್ಯೂಂಕಿ ಏಜ್ ತೋ ನಹಿ ಹೇ. ಅವ್ರು ಹೇಳಿದ್ರು ಅವ್ರಿಗೆ ವಯಸ್ಸಿಲ್ಲ ಅಂತ ಹೇಳಿ. उन्होंने कहा कि कर्नाटक में बीजेपी को उन्होंने खड़ा किया और हेळिदरु भारतीय जनता पार्टी अन्ना कर्नाटक राज्यದಲ್ಲಿ ಕಟ್ಟಬೇಕಾದ್ರೆ ಅವರು ಕಟ್ ನಿಲ್ಲಿಸಿದ್ರು ಅಂತ ಹೇಳಿ. और जब वो बोल रहे थे मैं सुन रहा था कि भाई क्या कारण है कि इनको बीजेपी से निकाल दिया. और ಹೇಳುವಾಗ ನಾನು ಕೇಳ್ತಾ ಇದ್ದೆ, ಯಾತಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಇವರನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಡೆ ಕಳಿಸಿದ್ರು ಅಂತ ಹೇಳಿ. और फिर उन्होंने अपने ಭಾಷಣ में जवाब दे दिया. ಅವರ ಭಾಷಣದಲ್ಲೇ ಅದಕ್ಕೆ ಅವರು ಉತ್ತರವನ್ನ ಕೊಟ್ಟರು. ಉನ್ನೊನ್ನೆ ಕಹ ಮೇರೆ ಬಾರೆ ಮೇ ಕೋಯಿ ಟೇಪ್ ನಹಿ ಹೈ, ಮೇನೆ ಕೋಯಿ ಭ್ರಷ್ಟಾಚಾರ ನಹಿ ಕಿಯಾ. ಅವರ ಭಾಷಣದಲ್ಲಿ ಹೇಳಿದ್ರು ನನ್ನ ಬಗ್ಗೆ ಯಾವುದೇ ಟೇಪ್ ಇಲ್ಲ, ನನ್ನ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ. ಕ್ಯೂಕಿ ಇನ್ನೊಂದು ಭ್ರಷ್ಟಾಚಾರ ನಹಿ ಕಿಯಾ ಇಸ್ಲೇ ಇನ್ಕೋ ಟಿಕೆಟ್ ನಹಿ ಮಿಲ್ಲ. ಇವರು ಯಾವುದೇ ಭ್ರಷ್ಟಾಚಾರದಲ್ಲಿ ಇವರು ಇರಲಿಲ್ಲ, ಅದಕ್ಕೆ ಇವರಿಗೆ ಟಿಕೆಟ್ ಸಿಗಲಿಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲಿ. ಸೀದಿ ದಿ ಬಾತ್ ಮತಲಬ್ ಇನ್ನೊನೆ 40% ನಹಿ ಖಾಯಾ, 40% ನಹಿ ಖಾಯಾ ಬಿಜೆಪಿ ಮೇ ನಹಿ ಹೋ ಸಕ್ತೆ, ಟಿಕೆಟ್ ನಹಿ ಮಿಲ್ ಸಕ್ತಾ, ಮಂತ್ರಿ ನಹಿ ಬನ್ ಸಕ್ತೆ. ನೇರವಾಗಿ ಹೇಳಬೇಕಾದ್ರೆ ಇವರು 40% ಕಮಿಷನ್ ತಗೊಳ್ಳಿಲ್ಲ, ಭ್ರಷ್ಟಾಚಾರ ಮಾಡಲಿಲ್ಲ, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಟಿಕೆಟ್ ಸಿಗಲಿಲ್ಲ. सही बात है ना. कभी कभी बीजेपी की मीटिंग होती है, नरेंद्र मोदी जी भ्रष्टाचार की बात करते हैं और उनके स्टेज पे चारों ओर कर्नाटक के 40% वाले नेता खड़े रहते हैं. भारतीय जनता पार्टी नायक राजा नरेंद्र मोदी और बंदिल भाषण मारवाग भ्रष्टाचार विचार भाषण मारता है ಅವ್ರ ಸುತ್ತ ಇರ್ತಕ್ಕಂತ 4-5 ಮಂದಿ ಪೂರ್ತಿ ಭ್ರಷ್ಟಾಚಾರದಲ್ಲಿ ಮುಳುಗಡೆ ಆಗಿರ್ತಕ್ಕಂಥವರಿದ್ದಾರೆ. ಮೋದಿಜಿ ಕಹತೇ ಭ್ರಷ್ಟಾಚಾರ ಸೆ ಮೇ ಲಡ್ತಾ ಹೂ, ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅಬ್ ಜೋ ಭ್ರಷ್ಟ ವ್ಯಕ್ತಿ ನಹಿ ಹೈ ಉಸ್ಕೋ ನಿಕಾಲ್ ದಿಯಾ. ಆದ್ರೆ ಭ್ರಷ್ಟ ವ್ಯಕ್ತಿ ಯಾರಲ್ಲ, ಅವ್ರನ್ನ ಪಾರ್ಟಿಯಿಂದ ಹೊರಗಡೆ ಕಳಿಸಿದ್ದಾರೆ. ಮತಲಬ್ ಆ ಭ್ರಷ್ಟಾಚಾರ ಕೆಲಿಯೇ ಲಡ್ತೇ ಹೂ. ಆದ್ರಿಂದ ಅದರ ಅರ್ಥ ಭ್ರಷ್ಟಾಚಾರಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅನ್ನೋದು ಸಾಮಾನ್ಯವಾಗಿ ಅರ್ಥ ಆಗುತ್ತೆ.